ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾಮಪತ್ರ ಸಲ್ಲಿಸಿದ್ರು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬೃಹತ್ ರೋಡ್ ಶೋ ಮೂಲಕ ತೆರಳಿ ನಾಮಪತ್ರ ಸಲ್ಲಿಸಿದ್ರು. ಕಾರವಾರದ ಮಹಾಗಣಪತಿ ಹಾಗೂ ಮಾಲಾದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಅವರು ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರಕ್ಕೆ ತೆರಳಿ ಸಮುದ್ರ ಪೂಜೆ ಮಾಡಿ ಬಾಗಿನ ಅರ್ಪಿಸಿದ್ರು. ಬಳಿಕ ದೈವಜ್ಞ ಭವನದ ಬಳಿ ಗೋವಾ ಸಿಎಂ ಪ್ರಮೋದ್ ಸಾವಂತ್, ಬಿಜೆಪಿಯ ಮುಖಂಡರಾದ ಬಸವನಗೌಡ, ಪಾಟೀಲ್ ಯತ್ನಾಳ್, ಅರವಿಂದ್ ಬೆಲ್ಲದ್, ಸುನೀಲ್ ಕುಮಾರ್ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರೊಂದಿಗೆ ಗೋಪೂಜೆ ನೆರವೇರಿಸಿ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ತೆರಳಿದ ವಾಹನದ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ್ರು. ಮೆರವಣಿಗೆಯುದ್ದಕ್ಕೂ ಕಾರ್ಯಕರ್ತರು ಬಿಜೆಪಿ ಹಾಗೂ ಮೋದಿ ಪರ ಘೋಷಣೆ ಕೂಗುತ್ತಿದ್ರೆ ಅತ್ತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಲ್ಲರತ್ತ ಕೈ ಮುಗಿದು ಮತಯಾಚನೆ ನಡೆಸಿದ್ರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಒಟ್ಟು 3 ಸೆಟ್ಗಳಲ್ಲಿ ನಾಮಪತ್ರ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಹಾಗೂ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿ, ಒಂದು ಮತವನ್ನು ಕೊಡುವುದರ ಮೂಲಕ ಇಡೀ ನಮ್ಮ ದೇಶಕ್ಕೆ ಉತ್ತರ ಕನ್ನಡ ಜಿಲ್ಲೆ ಒಂದು ಉಡುಗೊರೆಯಾಗಿ ಕೊಡಬೇಕಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನೀವೆಲ್ಲರೂ ನೋಡ್ತಾ ಇದ್ದೀರಿ, ಕಾಂಗ್ರೆಸ್ಸಿನ ಈ ಹಗರಣ, ಕಾಂಗ್ರೆಸ್ಸಿನ ಈ ದುರಾಡಳಿತ, ವ್ಯಭಿಚಾರ, ಈಗ ಮಾಡುವಂತ ಈ ಯುವಕರಿಗೆ ಇವಾಗ ಪೊಲೀಸ್ನವರು ಹಿಡ್ಕೊಂಡು ತಗೊಂಡು ಹೋಗುವಂತದ್ದು, ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರವನ್ನ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸನ್ನದ್ಧರಾಗಬೇಕು. ನಮ್ಮ ಒಂದು ಓಟು ನಮ್ಮ ದೇಶದ ರಕ್ಷಣೆಗೆ, ನಮ್ಮ ಒಂದು ಓಟು ನಮ್ಮ ಮೋದಿಜಿಯವರಿಗೆ, ನಮ್ಮ ಒಂದು ಓಟು ನಮ್ಮ ಕಾಗೇರಿ ಸರ್ ಕೊಟ್ಟು ಅವರನ್ನ ಬಹುಮತದಿಂದ ಆರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ನಾನು ಇವತ್ತು ಮಾಡ್ಕೊಳ್ತಾ ಇದ್ದೇನೆ. ಬಂಧುಗಳೇ, ವಿಚಾರ ಮಾಡಿ, ಮೋದಿಜಿಯವರು ಯಾವತ್ತು ಸ್ವಾರ್ಥಕ್ಕಾಗಿ ಅವರು ಬದ್ದಿಲ್ಲ. ಅವರು ದೇಶಕ್ಕಾಗಿ, ದೇಶದ ಜನತೆಗಾಗಿ ಇವತ್ತು ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿಗೂ ಕೂಡ ಮೂಲಭೂತ ಸೌಕರ್ಯವನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವರ ಈ ಒಂದು ಅಭಿವೃದ್ಧಿಯನ್ನು ನೋಡಿ ನೀವೆಲ್ಲರೂ, ನಿಮಗೆಲ್ಲ ಗೊತ್ತಿದೆ ಯಾವುದು ಸುಳ್ಳು ಯಾವುದು ಕರೆ ಅನ್ನೋದು. ಇವತ್ತು ನಮ್ಮ ಹಿರಿಯರು ಯತ್ನಾಳ್ ಸರ್ ಬಂದಿದ್ದಾರೆ, ನಮ್ಮ ಕಾಗೇರಿ ಸರ್ ಮಾತಾಡ್ತಾರೆ, ಸಿಎಂ ಸರ್ ಮಾತಾಡ್ತಾರೆ, ಅವರಿಗೆಲ್ಲ ಅವಕಾಶ ಕೊಡ್ತಾ ನಿಮ್ಗೆಲ್ಲರಿಗೂ ವಂದನೆ ಹೇಳ್ತಾ. ಈ ವೇಳೆ ಮಾತನಾಡಿದ ಬಿಜೆಪಿ ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಕಾಂಗ್ರೆಸ್ ಬಗ್ಗೆ ಜನರಿಗೆ ಜಿಗುಪ್ಸೆ ಬಂದಿದೆ, ಇದರಿಂದ ಜನರು ಬದಲಾವಣೆ ಬಯಸಿದ್ದಾರೆ. ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ತೆರಳಿದ ಸಂದರ್ಭದಲ್ಲಿ ಕಾರ್ಯಕರ್ತರು ಮಾತ್ರವಲ್ಲ ಜನರು ಕೂಡ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗುವುದನ್ನ ಬಯಸಿದ್ದಾರೆ. ಆದರೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮಕ್ಕಳಿಗೋಸ್ಕರ ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕ ಭಾವನೆಯೊಂದಿಗೆ ಚೆಲ್ಲಾಟ ಪಡ್ತಿದೆ, ಇದಕ್ಕೆ ಜನರು ಈ ಬಾರಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಹೇಳಿದರು. ನಿಮ್ಮೆಲ್ಲರಿಗೆ ಅಭಿನಂದಿಸ್ತೇನೆ, ಯಾಕೆಂದ್ರೆ ನಾವು ಅಬಕ್ಕೆ ಬಾರ್ ಅಬಕ್ಕೆ ಬಾರ್ ಅವ್ರ ಏಕ್ ಬಾರ್ ಅವ್ರ ಏಕ್ ಬಾರ್ ನಾವು ಇದನ್ನು ಮಾಡಲೇಬೇಕು ಅಂತ ಹಠ ಹೊತ್ತಿದ್ದೇವೆ. ಆದ್ರೆ ಬಂಧುಗಳೇ, ನನ್ನ ವಿನಂತಿ ಇದೆ, ನಾವು ಈ ಸಂದರ್ಭದಲ್ಲಿ ಅತ್ಯಂತ ಜವಾಬ್ದಾರಿಯಿಂದ 7ನೇ ತಾರೀಕು ತನಕ ನಮ್ಮ ಬೂತನ್ನ ನಾವು ಕಾಯ್ಕೊಳ್ಬೇಕಾಗಿದೆ. ನಮ್ಮ ಬೂತ್ನಲ್ಲಿ ನಾವು ಮನೆ ಮನೆ ಸಂಪರ್ಕವನ್ನು ಮಾಡಬೇಕಾಗಿದೆ. ನಮ್ಮ ಬೂತ್ ಕಮಿಟಿಯ ಪ್ರಮುಖರು, ಪೇಲ್ ಪ್ರಮುಖರು, ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರದವರು, ನಾವು ಆ ಪ್ರಯತ್ನವನ್ನು ವಿಶೇಷವಾಗಿ ಮಾಡಬೇಕಾಗಿದೆ. ಈಗ ನಮಗೆ ಹೇಳಿದ್ದಾರೆ, ಮೇರಾ ಬೂತ್ ಮೇರಾ ಬೂತ್. ಈ ಒಂದು ಘೋಷವಾಕ್ಯವನ್ನು ನಮಗೆಲ್ಲ ಹೇಳಿದ್ದಾರೆ, ಈ ಮೇರಾ ಬೂತ್ ಸಬ್ಸೆ ಮಜಬೂತ್, ಇದನ್ನ ಮಾಡಿ ತೋರಿಸುವಂತ ಜವಾಬ್ದಾರಿಯನ್ನ ನಾವೆಲ್ಲ ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಉಸ್ತುವಾರಿ ಕರ್ತಾಳ್ ಹಾಲಪ್ಪ, ಬಿಜೆಪಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್, ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ, ಶಾಸಕರಾದ ದಿನಕರ್ ಶೆಟ್ಟಿ, ಖಾನಪುರದ ಶಾಸಕರಾದ ವಿಠಲ್ ಹಲಗೇರ್ಕರ್, ಗಣಪತಿ ಉಳ್ವೇಕರ್, ವಿಎಸ್ ಸಂಕನೂರು, ಶಾಂತರಾಮ್ ಸಿದ್ದಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ಮಾಜಿ ಶಾಸಕರಾದ ಸುನೀಲ್ ಹೆಗಡೆ, ಬಿಜೆಪಿಯ ಮುಖಂಡರಾದ ಪ್ರಮೋದ್ ಹೆಗಡೆ, ನಾಗರಾಜ್ ನಾಯಕ್, ಗೋವಿಂದ್ ನಾಯಕ್, ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ ಸೋನಿ, ಚೈತ್ರಾ ಕೊಟಾರ್ಕರ್, ಉಪೇಂದ್ರ ಪೈ ಹಾಗೂ ಇನ್ನೂ ಹಲವರು ಇದ್ದರು.
ಬಿಜೆಪಿಯ ನಾಮಪತ್ರ ಸಲ್ಲಿಕೆಯ ರ್ಯಾಲಿಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ರ್ಯಾಲಿ ಮುಂಭಾಗದಲ್ಲಿ ಮಹಿಳಾ ಕಾರ್ಯಕರ್ತರು ಡೋಲು ನಗಾರಿ ನಾದಕ್ಕೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದ್ರು. ಚಳ್ಳಿ ಟೈಮ್ಸ್ ನ್ಯೂಸ್, ಕಾರವಾರ.